ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಅರವತ್ತೈದು ಸಂಖ್ಯೆ ನೂರ ಇಪ್ಪತ್ನಾಲ್ಕು ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ದೋಷಿಸಿ ಹಿಂಸಿಸಿ ನಿಮಗೆ ವಿರೋಧವಾಗಿ ಎಲ್ಲ ಥರದ ಕೆಟ್ಟದ್ದನ್ನು ಸುಳ್ಳಾಗಿ ಹೇಳಿದರೆ ನೀವು ಧನ್ಯರು ಮತ್ತಾಯ ಐದನೇ ಅಧ್ಯಾಯ ಹನ್ನೊಂದನೇ ವಚನ ನೀವು ಧನ್ಯರು ಎಂಬುದು ಹಿಂಸೆಯು ದೇವರ ಕೃಪೆ ಎಂಬುದಾಗಿ ಸೂಚಿಸುತ್ತದೆ ನಿಂದನೆಗೊಳಗಾಗಿದ್ದೇವೆಂದು ಅಲ್ಲದೆ ಬದಲಾಗಿ ಕ್ರಿಸ್ತನ ನಿಮಿತ್ತವಾಗಿ ಈ ಎಲ್ಲವುಗಳನ್ನು ನಮ್ಮ ಮೇಲೆ ಸುಳ್ಳಾಗಿ ಹೋರಿಸುವುದಕ್ಕಾಗಿಯೇ ಆಗಿದೆ ಒಂದು ವೇಳೆ ಆತನಿಗೋಸ್ಕರ ಸಹಿಸುವುದಾದರೆ ಈಗ ಪಾಡುಪಡುವ ನಾವೆಲ್ಲರೂ ನಮಗೋಸ್ಕರ ಅತ್ಯಂತ ಅಧಿಕ ಮತ್ತು ನಿರಂತರವಾಗಿರುವ ಗೌರವವುಳ್ಳ ಮಹಿಮೆಯನ್ನು ಶೇಖರಿಸಿ ಇಡುತ್ತೇವೆ ಈ ದೃಷ್ಟಿಕೋನದಿಂದ ನಾವು ನಿಜವಾಗಿಯೂ ಹಿಂಸೆಯನ್ನು ಅಪೇಕ್ಷಿಸಬೇಕು ಒಂದು ವೇಳೆ ಇದರಲ್ಲಿ ಕೊರತೆ ಇರುವಂಥದ್ದು ನಾವು ಕ್ರಿಸ್ತನ ನಿಜವಾದ ಶಿಷ್ಯರಾಗಲು ಇರುವ ಕೊರತೆಯ ಸೂಚನೆ ಎಂಬುದಾಗಿ ಗ್ರಹಿಸಿಕೊಳ್ಳಬೇಕು ಇದು ದೇವರ ಅನುಗ್ರಹದಿಂದ ನಮ್ಮ ಪಾಲು ಆಗಿರುವುದಾದರೆ ನಾವು ಆರ್ಷಿಸುತ್ತೇವೆ ಆಮೇಲೆ